ಅಂಗವೈಕಲ್ಯವನ್ನು ಮೆಟ್ಟಿ ನಿಂತು ಅಂತಾರಾಷ್ಟ್ರೀಯ ಮಟ್ಟದ ಪಂಜಾ ಕುಸ್ತಿ ಸ್ಪರ್ಧೆಯಲ್ಲಿ ದೇಶವನ್ನು ಪ್ರತಿನಿಧಿಸಿ ಬೆಳ್ಳಿ ಪದಕ ಜಯಿಸಿರುವ ಆನೇಕಲ್ ಪಟ್ಟಣದ ಭಾಗ್ಯಮ್ಮ ನಾಡಿಗೆ ಕೀರ್ತಿ ತಂದಿದ್ದಾರೆ. ಮುಂಬೈನಲ್ಲಿ ಇತ್ತೀಚೆಗೆ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಆರ್ಮ್ ರೆಸ್ಲಿಂಗ್ ಸ್ಪರ್ಧೆಯಲ್ಲಿ ದೇಶವನ್ನು ಪ್ರತಿನಿಧಿಸಿ ಬೆಳ್ಳಿ ಪದಕ ಪಡೆದಿದ್ದು ತಾಲೂಕಿನಲ್ಲಿ ಸಂತಸ ಮನೆ ಮಾಡಿದೆ. ಈ ಕುರಿತು ದೂರದರ್ಶನದೊಂದಿಗೆ ಪದಕ ವಿಜೇತೆ ಭಾಗ್ಯಮ್ಮ ಶಿಕ್ಷಣವಿಲ್ಲದೆ ಹೂವು ಮಾರಾಟ ಮಾಡಿ ಜೀವನ ನಡೆಸುತ್ತಿದ್ದ ತಮಗೆ ಪಂಜಾ ಕುಸ್ತಿಪಟು ರಘುಪತಿ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹ ನೀಡಿದರು. ದೇಶದ ಹಲವೆಡೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬೆಳ್ಳಿ ಹಾಗೂ ಚಿನ್ನದ ಪದಕ ಗಳಿಸಿರುವುದು ಸಂತಸ ತಂದಿದೆ. ಮುಂದಿನ ದಿನಗಳಲ್ಲಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದೇಶಕ್ಕೆ ಕೀರ್ತಿ ತರಬೇಕೆಂಬ ಮಹದಾಸೆ ಇದೆ ಎಂದರು. ಮತ್ತೆ ನನಗೇನು ಅನಿಸಲ್ಲ, ಹೋಗಿ ಆಟ ಆಡಬೇಕು ಅಂದರೆ ವಯಸ್ಸೇನಿಲ್ಲ, ನನಗೆ ಆಟ ಆಡೋಕ್ಕೆ ನನಗೆ ಶಕ್ತಿ ಇದೆ ಸರ್, ನಾನು ಹೋಗಿ ಆಟ ಆಡ್ತೀನಿ. ನಮ್ಮ ಕೈಯಲ್ಲಿ ಇಷ್ಟು ಮಾತ್ರ. ಪಂಜಾ ಕುಸ್ತಿಪಟು ರಾಮಕೃಷ್ಣ ಭಾಗ್ಯಮ್ಮ ಅವರು ದೇಶದ ನಾನಾ ಭಾಗಗಳಲ್ಲಿ ನಡೆದ ಸ್ಪರ್ಧೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಅವರು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಪ್ರೋತ್ಸಾಹದ ಅಗತ್ಯವಿದೆ ಎಂದು ತಿಳಿಸಿದರು. ಯಾಕಂದರೆ ನಮಗೆ ಅಂತ ಒಂದು ಸ್ವಲ್ಪ ಅನುಕೂಲನೂ ಇರಬೇಕು, ಮತ್ತು ಪ್ರಾಕ್ಟೀಸ್ಗೆ ಅಂತ ಜಾಗ ಇದ್ದರೆ ಸಾಕು. ನಮಗೆ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೇ ಮುಂದಕ್ಕೆ ಒಲಿಂಪಿಕ್ ಗಂಟ ಹೋಗಿ ಸಾಧನೆ ಮಾಡೋಕ್ಕಾಗುತ್ತೆ.